2020-21 ಸಾಲಿನ ಬೆಳಕಾವಿ ನಗರ ಹಾಗೂ ತಾಲೂಕಿನ ವ್ಯಾಪ್ತಿಯಲ್ಲಿ ಬೀದಿಬದಿ ವ್ಯಾಪಾರ ಮಾಡುವವರಿಗೆ ಸಹಾಯಧನ ನೀಡಲು ಅರ್ಜಿದಾರರಿಗೆ 15,000 ಪ್ರೋತ್ಸಾಹಧನ ನೀಡಲಾಗುವುದು ಎಂದು ತೋಟಗಾರಿಕೆ ಇಲಾಖೆ ತಿಳಿಸಿದೆ. ಆಸಕ್ತ ಹಣ್ಣು ಮತ್ತು ತರಕಾರಿ ಮಾರಾಟಗಾರರು ತಮ್ಮ ಆಧಾರ್ ಕಾರ್ಡ್ ಹಾಗೂ ಭಾವಚಿತ್ರ ದಾಖಲೆಗಳ ಜೊತೆಗೆ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆಯ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸುವಂತೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಪ್ರವೀಣ್ ಮಹೇಂದ್ರಕರ್ ಅವರು ಆಹ್ವಾನಿಸಿದ್ದಾರೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆಯಡಿ ಈ ಸಹಾಯಧನ ಹಂಚಿಕೆ ಮಾಡಲಾಗುವುದು ಎಂದು ಇಲಾಖೆಯ ವತಿಯಿಂದ ತಿಳಿಸಲಾಗಿದೆ. ನಾವು ತೋಟಗಾರಿಕಾ ಇಲಾಖೆಯಿಂದ 2020-21 ಸಾಲಿನಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯ ಕೇಂದ್ರ ಪುರಸ್ಕೃತ ಯೋಜನೆಯಡಿ ನಾವು ಇಲ್ಲಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನಲ್ಲಿ ಕೂಡ ನಾವು ಈ ಹಣ್ಣು ಮತ್ತು ತರಕಾರಿಗಳನ್ನು ಮಾರಾಟ ಮಾಡುವಂತ ಒಂದು ತಳ್ಳುವ ಗಾಡಿಗೆ ಸಹಾಯಧನ ಎಂಬ ಯೋಜನೆ ಕೂಡ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಇದಕ್ಕೆ ವ್ಯಾಪಾರಸ್ಥರು ತಮ್ಮ ಹಣ್ಣು ತರಕಾರಿಗಳನ್ನು ಈ ಮಳೆ ಹಾಗೂ ಬಿಸಿಲಿನಿಂದ ತಡೆಗಟ್ಟಿ ಫ್ರೆಶ್ ಆಗಿ ಇರುವಂತ ತರಕಾರಿಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಲು ಅನುಕೂಲವಾಗುವ ಉದ್ದೇಶದಿಂದ ಈ ತಳ್ಳುವ ಗಾಡಿಗೆ ಸಬ್ಸಿಡಿ ಎಂಬ ಯೋಜನೆ ಇದೆ. ಇದಕ್ಕೆ ಒಟ್ಟು 30,000 ರೂಪಾಯಿವರೆಗೆ ಖರ್ಚು ಬರುತ್ತೆ. ಸಹಾಯಧನ 15,000 ರೂಪಾಯಿವರೆಗೆ ತೋಟಗಾರಿಕೆ ಅಲ್ಲ ಅಂತ ಕೊಡಲಿಕ್ಕೆ ಅವಕಾಶ ಇದೆ. ಇದನ್ನು ಬೀದಿಬದಿಯ ವ್ಯಾಪಾರಸ್ಥರು ತಮ್ಮ ಆಧಾರ್ ಕಾರ್ಡ್ ಆಮೇಲೆ ಫೋಟೋ ಹಾಗೂ ತಮ್ಮ ಉದ್ಯೋಗ ಲೈಸೆನ್ಸ್ ಇದನ್ನು ಅದನ್ನು ತಮ್ಮ ತೋಟಗಾರಿಕಾ ಇಲಾಖೆಗೆ ನೀಡಿ ನೋಂದಣಿ ಮಾಡಿಕೊಂಡು ಮೊದಲ ಆದ್ಯತೆ ಮೇಲೆ ಬಂದವರಿಗೆ ನಾವು ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಇದು ಬೆಳಗಾವಿ ತಾಲೂಕಿನ ಉದ್ಯೋಗಸ್ಥರು ಬೀದಿಬದಿ ವ್ಯಾಪಾರಸ್ಥರು ಇದರ ಸದುಪಯೋಗ ಪಡ್ಕೋಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇದು ನಮಗೆ ಬೆಳಗಾವಿ ತಾಲೂಕಿನಲ್ಲಿ 10 ಜನ ಉದ್ಯೋಗಸ್ಥರಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಹೆಚ್ಚು ಬೇಡಿಕೆ ಬಂದಲ್ಲಿ ಮತ್ತೆ ನಾವು ಮುಂದೆ ಅದನ್ನು ಸೀನಿಯಾರಿಟಿ ಆಧಾರದ ಮೇಲೆ ಕೊಡಲಿಕ್ಕೆ ನಾವು ಮುಂದೆ ಅದಕ್ಕೆ ಯೋಜನೆ ರೂಪಿಸ್ತೇವೆ. ಇದಕ್ಕೆ ನಾವು ಅವರ ಅರ್ಜಿ ತಗೊಂಡು ಸೀನಿಯಾರಿಟಿ ಇಟ್ಟುಕೊಂಡು ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇಲೆ ಕೊಡಲಿಕ್ಕೆ ಅವಕಾಶ ಇದೆ. ನಾವು ಅರ್ಜಿಗಳನ್ನು ಈ ನಮ್ಮ ಕಚೇರಿಗೇ ಕೊಡಬೇಕು. ರಾಣಿ ಚೆನ್ನಮ್ಮ ಸರ್ಕಲ್ ಹತ್ರ ತೋಟಗಾರಿಕಾ ಇಲಾಖೆಯ ಕಚೇರಿ ಇದೆ. ಇಲ್ಲಿ ಅವರ ಆಧಾರ್ ಕಾರ್ಡ್ ಆಮೇಲೆ ಫೋಟೋ ಹಾಗೂ ಉದ್ಯೋಗ ಲೈಸೆನ್ಸ್ನ ಅಟ್ಯಾಚ್ ಮಾಡಿ ನಮಗೆ ಇಲ್ಲಿ ಅರ್ಜಿ ಸಲ್ಲಿಸಬೇಕು. ನಮ್ಮ ವಿಜಯನಾಡು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಒತ್ತಿ.